ಬಿಜೆಪಿ ಟಿಕೆಟ್ ತಪ್ಪಿದ್ದಕ್ಕೆ ಕರಡಿ ಸಂಗಣ್ಣ ಅವರ ವಿಚಾರದಲ್ಲಿ ಬೆಂಬಲಿಗರು ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅಭ್ಯರ್ಥಿ ಬಸವರಾಜ್ ವಿರುದ್ಧ ಸಿಡ್ದೆದಿದ್ದಾರೆ ಸಂಗಣ್ಣ ಬೆಂಬಲಿಗರು ಬಿಜೆಪಿ ಕಚೇರಿಗೆ ನುಗ್ಗಿ ಕರಡಿ ಸಂಗಣ್ಣ ಬೆಂಬಲಿಗರು ಹೈ ಡ್ರಾಮಾವನ್ನ ಸೃಷ್ಟಿ ಮಾಡಿದ್ರು ಇವತ್ತು ಗೋ ಬ್ಯಾಕ್ ಅಂತ ಘೋಷಣೆ ಕೂಗುತ್ತೆ ಯಾರಿಗೆ ಬಸವರಾಜ್ ಕ್ಯಾವತೂರ್ ಅವರಿಗೆ ಕಾರ್ಯಕರ್ತರು ಗೋಬ್ಯಾಕ್ ಘೋಷಣೆಯನ್ನ ಕೂಗಿದ್ದಾರೆ ಬಿಜೆಪಿ ಕಚೇರಿಯಲ್ಲಿನ ಗಾಜಿನ ಒಡೆದು ಪೀಠೋಪಕರಣ ಧ್ವಂಸಗೊಳಿಸಿದ್ದಾರೆ ಕಾರಣ ಎಷ್ಟೇ ನಮ್ಮ ನಾಯಕರಿಗೆ ಟಿಕೆಟ್ ಕೊಡಬೇಕಿತ್ತು ಯಾಕೆ ಕೊಡಲಿಲ್ಲ ಕನ್ನಡಿ ಸಂಗಣ್ಣವ್ರಿಗೆ ಕೊಡಬೇಕಿತ್ತು ಅಂತ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ ಬೆಂಬಲಿಗರ ಆಕ್ರೋಶ ಎಲ್ಲಿ ತನಕ ಹೋಗಿದೆ ಅಂದ್ರೆ ಆ ಬಿಜೆಪಿ ಕಚೇರಿಯ ಆ ಪೀಠೋಪಕರಣಗಳನ್ನೆಲ್ಲ ಧ್ವಂಸಗೊಳಿಸೋ ತನಕ ಹೋಗಿದೆ

ಚುನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುಖಣ ಕತ್ತಿ ನೀಡ್ತಾರೆ ಮುಕ್ಕಣ ಕತ್ತಿ ಟಿಕೆಟ್ ವಿಚಾರಕ್ಕೆ ಈ ಹೈ ಡ್ರಾಮಾ ನಡೆದಿದೆ ಸದ್ಯದ ಪರಿಸ್ಥಿತಿ ಹೇಗಿದೆ ಬಸವರಾಜ್ ಕ್ಯಾವತ್ತೂ ಅವರು ಏನಾದ್ರು ರೆಸ್ಪಾನ್ಸ್ ಮಾಡಿದ್ರ ಕರಡಿ ಸಂಗಣ್ಣ ಅವ್ರ ಏನಾದ್ರು ಮಾತನಾಡ್ಲಿಕ್ಕೆ ಸಿಕ್ಕಿದ್ರೆ ಈ ಸಂದರ್ಭದಲ್ಲಿ ಡೀಟೇಲ್ಸ್ ಏನಿದೆ ಹೌದು ವಿದ್ಯ ಮಲ್ನಾಡ್ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಬಸವರಾಜ್ ಅವರಿಗೆ ಇದು ಬಿಜೆಪಿ ಹೈಕಮಾಂಡ್ ಈಗಾಗಲೇ ನಿರ್ಧಾರ ಮಾಡಿದೆ ಆ ಕಾರಣಕ್ಕಾಗಿ ಹಾಲಿ ಸಂಸದ ಸಂಗಣ ಕರಡಿ ಅವರಿಗೆ ನನಗೆ ಸಿಗುತ್ತೆ ಅಂತ ಹೇಳಿ ಭರವಸೆ ಇತ್ತು ಆದರೆ ಯಾವುದೇ ಕಾರಣಕ್ಕೂ ಟಿಕೆಟ್ ಸಿಗಲಾರ ಕಾರಣಕ್ಕಾಗಿ ಬಿಜೆಪಿ ಬೆಂಬಲಿಗರಾಗಿರ್ಬೋದು ಬಿಜೆಪಿ ಕಾರ್ಯಕರ್ತರು ಸಹ ಏನಪ್ಪ ಅಂದ್ರೆ ಇವತ್ತು ಬಸರಾಜ್ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಅಂತ ಬಸವರಾಜ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಅವರು ಬಸವರಾಜ್ರು ಹಾಲಿ ಸಂಸದ ಸಂಗಣ ಕರ್ಡಿ ಅವರ ಮನೆಗೆ ಭೇಟಿ ನೀಡಿದ್ರು ಆ ಕುಷ್ಟಿ ಶಾಸಕ ಸಂಗಣ ಕರಡಿ ಸಂಗಣ್ಣ ಕರ್ಡಿ ಅವರ ಮನೆ ಭೇಟಿ ನೀಡಿದ ಆ ಸಮಯದಲ್ಲಿ ಹೈಡ್ರಾ ನಿರ್ಮಾಣ ಆಯ್ತು ಅಂತ ಹೇಳ್ಬೋದು ಯಾವುದೇ ರೀತಿ ಸಂಗಣ ಕರಡಿ ಮತ್ತು ಬಿಜೆಪಿ ಅಭ್ಯರ್ಥಿ ಆದಂತಹ ಬಸವರಾಜ್ ಅವರನ್ನು ಯಾವುದೇ ರೀತಿ ಮಾತಾಡ್ಸೋಕೆ ಬಿಡಲಿಲ್ಲ ಒಂದು ನಿಮಿಷ ಸಹ ಮಾತಾಡಿಸೋ ಬಿಡಲ್ಲ ಆಕ್ರೋಶ ಬಿಜೆಪಿ ಸಂಗಣ ಕರಡಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದರು ಒಟ್ಟಾರೆ ಅವರಿಗೆ ಸಿಗಬೇಕಾಯಿತು ಬಿಜೆಪಿ ಸಂಗಣ ಅವರಿಗೆ ಸಿಗಬೇಕಾಯ್ತು ಟಿಕೆಟ್ ಆದ್ರೆ ನಿಮಗೆ ಸಿಕ್ಕಿದೆ ಯಾಕೆ ಸಿಕ್ಕಿದೆ ಯಾಕೆ ಕೊಟ್ಟರು ಯಾಕೆ ಕಾಣ್ ಕುತ್ಕೊಂಡ್ರು ಸಾಕಷ್ಟು ಸಾಕಷ್ಟು ಕ್ವಶನ್ಗಳು ಮಾಡಿದ್ರು ಅಷ್ಟೆಲ್ಲ ಗೋ ಬ್ಯಾಕ್ ಗೋ ಬ್ಯಾಕ್ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದರು ಅಷ್ಟೆಲ್ಲ ಬಿಜೆಪಿ ಮುಖಂಡರ ಯಡಿಯೂರಪ್ಪ ಆಗಿರ್ಬೋದು ವಿಜಯೇಂದ್ರ ವಿರುದ್ದ ಸಹ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮತ್ತೆ ಅಷ್ಟೇ ಇಲ್ಲಿ ಆದ ನಂತರ ಸಂಗಣ ಕರಡಿ ಮನೆಯಿಂದ ತೆರಳಿ ಡಾಕ್ಟರ್ ಬಸವರಾಜ್ ಮತ್ತು ಕೃಷಿ ಶಾಸಕ ದಂಡಗೌಡ ಅವರ ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತಾಡ್ತಿದ್ರು ಅಲ್ಲಿ ಸಂಗಣ ಕಡಿ ಬೆಂಬಲಿಗರು ಅಲ್ಲಿ ಸಹ ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲಿ ಯಾವುದೇ ರೀತಿ ಅಲ್ಲಿದ್ದಂತಹ ಪೀಠ ಪ್ರಕರಣ ಆಗಿರಬಹುದು ಮತ್ತು ಇದರಲ್ಲಿ ಬಿಜೆಪಿ ಕಚೇರಿ ಕಿಟಕಿ ಗಾಜುವನ್ನು ಹೊಡೆಬಾರ್ದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಈಗೂ ಸಹ ಯಂದ್ರ ಹೊಟ್ಟಾರೆ ಬಿಜೆಪಿ ಕಾರ್ಯಕರ್ತರು ಮತ್ತು ಸಂಗಣ ಅಭಿಮಾನಿಗಳು ಅವರು ಹೇಳೋ ಪ್ರಕಾರ ಸಂಗಣ ಕಡಿಗೆ ಟಿಕೆಟ್ ಕೊಡಬೇಕೆಂಬುದು ಅವರು ಒತ್ತಾಯ ಆಗಿದೆ ಈಗ ಸಂಗಣ ಕಡೆಯವರು ಮಾಧ್ಯಮದ ಗೋಷ್ಠಿ ಉದ್ದೇಶಿಸಿ ಮಾತಾಡಿದ್ರು ಅವರು ಹೇಳ್ತಾ ಇದ್ದಾರೆ ಆಯ್ತು ನನಗೆ ಟಿಕೆಟ್ ಸಿಕ್ಕಿಲ್ಲ ಆದರೆ ಅವ್ರು ಪರವಾಗಿ ಕೆಲಸ ಮಾಡ್ತೀನಿ ಆದ್ರೆ ಬೆಂಬಲಿಗರು ಎರಡು ದಿನ ತಾಳ್ಮೆ ಇರೋ ಸಮಾಧಾನ ಮಾಡ್ತಾ ಇದ್ದಾರೆ ಒಟ್ಟಾರೆ ಹೇಳ್ಬೇಕಂದ್ರೆ ಒಟ್ಟಾರೆ ಈಗ ಬೆಳಗಿನಿಂದ ಐಡ್ರಾಮ್ ನಡೀತಿದೆ ಮುಂದೆ ಯಾವ ರೀತಿ ತೀರ್ಪು ಪಡಿತಿದ್ದು ಅಷ್ಟೇ ಅಲ್ಲದೆ ಬಿಜೆಪಿ ಮುಖಂಡರು ಸಹ ಯಾವ ರೀತಿ ಇಲ್ಲಿವರೆಗೂ ಸಂಗಣ ಕರಡಿ ಅವರಿಗೆ ಯಾವುದೇ ರೀತಿ ಫೋನ್ ಸಂಪರ್ಕ ಮೂಲಕ ಸಮಾಧಾನ ಪಡಿಸಿಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿದ್ಯಾ ಓಕೆ ಯು ಮಲ್ನಾಡ್